ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬರುವಾಗ ಆಲೋಚನೆಗಳು ಮಾಡ್ತಾರೆ, ಅವರು ಕೂಡ ಬೇಕೇ ಬೇಡ ಅಂತ ಯೋಚನೆ ಮಾಡ್ತಾರೆ. ನಾವು ಮಂಜುನಾಥ್ ಅವ್ರಿಗೆ ಹೇಳಿದ್ದೀವಿ, ನೋಡಿ ಸರ್, ನೀವು ಇಷ್ಟು ವರ್ಷ ಕರ್ನಾಟಕದಲ್ಲಿ ವಿದ್ಯೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳಷ್ಟು ಕ್ರಾಂತಿಯನ್ನು ಮಾಡಿದ್ದೀರಿ, ಅದರ ಒಂದು ಮುಂದುವರಿದ ಭಾಗ ದೇಶಕ್ಕಾಗಬೇಕು ಅಂದರೆ ನೀವು ಮುಂದೆ ಪ್ರಧಾನಮಂತ್ರಿಯವರ ಜೊತೆ ಕೆಲಸ ಮಾಡಬೇಕು, ಅವರ ನೇತೃತ್ವ ಸರ್ಕಾರದಲ್ಲಿ ಒಂದು ಭಾಗ ಆಗಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಆ ಒಳ್ಳೆ ದಿವಸ ಮಂಜುನಾಥ್ ಅವ್ರ ಮುಖಾಂತರ ಬರ್ಬೋದು, ಅವರು ಕೂಡ ಕೇಂದ್ರದ ಮಂತ್ರಿ ಆಗ್ಬೋದು, ಇದೆಲ್ಲ ಮುಂದಾಲೋಚನೆ ಇಟ್ಕೊಂಡು ನಾವು ಅವ್ರಿಗೆ ಇಲ್ಲ ನೀವು ನಿಮ್ಮ ಕಾರ್ಯಕ್ಷೇತ್ರ ಬದಲಾಯಿಸ್ಕೋಬೇಕು, ಆಯಿತು ನೀವು ರಿಟೈರ್ಡ್ ಆದ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ಕ್ಷೇತ್ರದ ಸಂಘಟನೆ ಹೇಗಿರುತ್ತೆ ಸರ್, ನೋಡ್ತಾ ಇರೋಣ ಇನ್ನೊಂದು 3 ದಿವಸ ಹೆಂಗಿರುತ್ತೆ. ಬಹಳಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಬೇರೆ ಬೇರೆ ಡಾಕ್ಟರ್ಗಳಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೇ ಡಾಕ್ಟರ್ ಎಮ್ ಎಲ್ ಎ ಆಗಿದ್ದಾರೆ, ಕುಣಿಗಲ್ಲಿ. ಹಾಗೆ ಯಾಕೆ ಈ ಥರ ಎಲ್ಲ ಅಸಂಬದ್ಧವಾಗಿ ಹೇಳ್ತಾರೆ, ಡಾಕ್ಟರ್ಗಳು ಯಾರು ಇಲ್ಲವೇ ಅಲ್ವಾ? ಏನು ಪಾರ್ಲಿಮೆಂಟಲ್ಲಿ ಭಾಳ ಜನ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ವೈದ್ಯಕೀಯ ಸೇವೆ ರಾಜಕೀಯವಾಗಿ ಅವರು ಈ ಕ್ಷೇತ್ರದಲ್ಲಿ ನಿಂತು ಎಂ ಪಿ ಆದಮೇಲೆ ಅವರು ಇನ್ನೂ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಸೇವೆ ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಅದನ್ನು ಅದು ವ್ಯಾಪ್ತಿ ದೊಡ್ಡದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ಅವ್ರ ಮೇಲೆ ಏನು ಆಪಾದನೆ ಮಾಡ್ತೀರಿ, ಅವ್ರೇನು ಭ್ರಷ್ಟರ್ ಅಂತೀರಾ, ಅವ್ರೇನು ಲೂಟಿ ಹೊಡೆದವ್ರೆ ಅಂತೀರಾ, ಅವ್ರ ಬಗ್ಗೆ ಏನಿದೆ ಆಪಾದನೆ ಮಾಡಿ? ಕೆಳಮಟ್ಟದ ಮತದಾರರಿಗೆ ಮಂಜುನಾಥ್ ಅವರು ಇನ್ನೂ ರೀಚ್ ಆಗಿಲ್ಲ, ರೀಚ್ ಆಗ್ತಾರೆ. ನೀವೆಲ್ಲ ಇದ್ದೀರಿ, ಮಾಧ್ಯಮಗಳಿವೆ, ನೀವು ರೀಚ್ ಮಾಡ್ತೀರಿ, ನಿಮ್ಮ ನಮ್ಮೆಲ್ಲ ಕೆಲಸ ಅದೇನೆ. ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದೇ ಮಂಜುನಾಥ್ ಅವ್ರು ರೀಚ್ ಆಗಬೇಕು ಅಂತ. ಮಂಜುನಾಥ್ ಅವರು ಆಪರೇಷನ್ ಮಾಡ್ತಾರೆ, ನಾನು ಆಪರೇಷನ್ ಮಾಡಿಸೋಕೆ ಮಾಡೋಕ್ಕಾಗುತ್ತಾ? ಹಾಗಾಗಿ ರೀಚ್ ಮಾಡೋಕ್ಕೆ ಕರ್ಕೊಬಂದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬರುವಾಗ ಆಲೋಚನೆಗಳು ಮಾಡ್ತಾರೆ, ಅವರು ಕೂಡ ಬೇಕೇ ಬೇಡ ಅಂತ ಯೋಚನೆ ಮಾಡ್ತಾರೆ. ನಾವು ಮಂಜುನಾಥ್ ಅವ್ರಿಗೆ ಹೇಳಿದ್ದೀವಿ, ನೋಡಿ ಸರ್, ನೀವು ಇಷ್ಟು ವರ್ಷ ಕರ್ನಾಟಕದಲ್ಲಿ ವಿದ್ಯೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳಷ್ಟು ಕ್ರಾಂತಿಯನ್ನು ಮಾಡಿದ್ದೀರಿ, ಅದರ ಒಂದು ಮುಂದುವರಿದ ಭಾಗ ದೇಶಕ್ಕಾಗಬೇಕು ಅಂದರೆ ನೀವು ಮುಂದೆ ಪ್ರಧಾನಮಂತ್ರಿಯವರ ಜೊತೆ ಕೆಲಸ ಮಾಡಬೇಕು, ಅವರ ನೇತೃತ್ವ ಸರ್ಕಾರದಲ್ಲಿ ಒಂದು ಭಾಗ ಆಗಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಆ ಒಳ್ಳೆ ದಿವಸ ಮಂಜುನಾಥ್ ಅವ್ರ ಮುಖಾಂತರ ಬರ್ಬೋದು, ಅವರು ಕೂಡ ಕೇಂದ್ರದ ಮಂತ್ರಿ ಆಗ್ಬೋದು, ಇದೆಲ್ಲ ಮುಂದಾಲೋಚನೆ ಇಟ್ಕೊಂಡು ನಾವು ಅವ್ರಿಗೆ ಇಲ್ಲ ನೀವು ನಿಮ್ಮ ಕಾರ್ಯಕ್ಷೇತ್ರ ಬದಲಾಯಿಸ್ಕೋಬೇಕು, ಆಯಿತು ನೀವು ರಿಟೈರ್ಡ್ ಆದ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ಕ್ಷೇತ್ರದ ಸಂಘಟನೆ ಹೇಗಿರುತ್ತೆ ಸರ್, ನೋಡ್ತಾ ಇರೋಣ ಇನ್ನೊಂದು 3 ದಿವಸ ಹೆಂಗಿರುತ್ತೆ. ಬಹಳಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಬೇರೆ ಬೇರೆ ಡಾಕ್ಟರ್ಗಳಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೇ ಡಾಕ್ಟರ್ ಎಮ್ ಎಲ್ ಎ ಆಗಿದ್ದಾರೆ, ಕುಣಿಗಲ್ಲಿ. ಹಾಗೆ ಯಾಕೆ ಈ ಥರ ಎಲ್ಲ ಅಸಂಬದ್ಧವಾಗಿ ಹೇಳ್ತಾರೆ, ಡಾಕ್ಟರ್ಗಳು ಯಾರು ಇಲ್ಲವೇ ಅಲ್ವಾ? ಏನು ಪಾರ್ಲಿಮೆಂಟಲ್ಲಿ ಭಾಳ ಜನ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ವೈದ್ಯಕೀಯ ಸೇವೆ ರಾಜಕೀಯವಾಗಿ ಅವರು ಈ ಕ್ಷೇತ್ರದಲ್ಲಿ ನಿಂತು ಎಂ ಪಿ ಆದಮೇಲೆ ಅವರು ಇನ್ನೂ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಸೇವೆ ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಅದನ್ನು ಅದು ವ್ಯಾಪ್ತಿ ದೊಡ್ಡದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ಅವ್ರ ಮೇಲೆ ಏನು ಆಪಾದನೆ ಮಾಡ್ತೀರಿ, ಅವ್ರೇನು ಭ್ರಷ್ಟರ್ ಅಂತೀರಾ, ಅವ್ರೇನು ಲೂಟಿ ಹೊಡೆದವ್ರೆ ಅಂತೀರಾ, ಅವ್ರ ಬಗ್ಗೆ ಏನಿದೆ ಆಪಾದನೆ ಮಾಡಿ? ಕೆಳಮಟ್ಟದ ಮತದಾರರಿಗೆ ಮಂಜುನಾಥ್ ಅವರು ಇನ್ನೂ ರೀಚ್ ಆಗಿಲ್ಲ, ರೀಚ್ ಆಗ್ತಾರೆ. ನೀವೆಲ್ಲ ಇದ್ದೀರಿ, ಮಾಧ್ಯಮಗಳಿವೆ, ನೀವು ರೀಚ್ ಮಾಡ್ತೀರಿ, ನಿಮ್ಮ ನಮ್ಮೆಲ್ಲ ಕೆಲಸ ಅದೇನೆ. ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದೇ ಮಂಜುನಾಥ್ ಅವ್ರು ರೀಚ್ ಆಗಬೇಕು ಅಂತ. ಮಂಜುನಾಥ್ ಅವರು ಆಪರೇಷನ್ ಮಾಡ್ತಾರೆ, ನಾನು ಆಪರೇಷನ್ ಮಾಡಿಸೋಕೆ ಮಾಡೋಕ್ಕಾಗುತ್ತಾ? ಹಾಗಾಗಿ ರೀಚ್ ಮಾಡೋಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.